ನಮಸ್ಕಾರ. ಇವತ್ತು ಮಸಾಲೆ ಉಪ್ಪಿಟ್ಟು ಮಾಡೋಣ. ಅದಕ್ಕೇನು ಬೇಕಾಗುತ್ತೆ ಗೊತ್ತಾ? ರವೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೀನ್ಸ್, ಸಾಸಿವೆ, ಈರುಳ್ಳಿ, ಹೂಕೋಸು, ಅವರೆಕಾಳು ಅಥವಾ ಬಟಾಣಿ ಏನು ಬೇಕಿದ್ರೂ ಹಾಕ್ಕೋಬೋದು, ತೆಂಗಿನಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, ಆಲೂಗಡ್ಡೆ, ಟೊಮೆಟೊ, ಕ್ಯಾರೆಟ್. ರವೆ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ತುಪ್ಪ ಬೇಕು. ಇವಾಗ ಶುರು ಮಾಡೋಣ. ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ರವೆ ಹಾಕೊಳ್ಳೋಣ. ಈ ಸಣ್ಣ ಉರಿಯಲ್ಲಿ ಒಂದು 3 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು. ಇವಾಗ ಆಫ್ ಮಾಡ್ತೀನಿ ನೋಡಿ. ಈ ಥರ ಬರಬೇಕು ರವೆ. ಚೆನ್ನಾಗಿ ಹುರ್ಕೊಂಡ್ರೇ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರೋದು. ಹುರಿಯೋದ್ರೆಲ್ಲ ಇರುತ್ತೆ ಅದು ಮೇಯ್ನಾಗಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಟಿದ್ದೀನಿ. 4 ಚಮಚ ಎಣ್ಣೆ ಹಾಕ್ಕೋಬೇಕು. ಸಾಸಿವೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಕರಿಬೇವು ಹಾಕ್ಕೊಳ್ಳೋಣ. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಇವಾಗ ಕ್ಯಾರೆಟ್ ಹಾಕೋಣ. ಬೀನ್ಸ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದು ಹಾಕ್ತೀನಿ. ಗ್ಲೂಕೋಸ್ ಹಾಕ್ತಾ ಇದ್ದೀನಿ. ಇದು ಅವರೆಕಾಳು ಮತ್ತು ಹಸಿ ಬಟಾಣಿ ಕೂಡ ಹಾಕೋಬಹುದು. ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ. ಒಂದೆರಡು ಹಸಿಮೆಣಸಿನಕಾಯಿ ಹಾಕೋಣ. ಟೊಮೆಟೊ ಹಾಕ್ತಾ ಇದ್ದೀನಿ. ಸ್ವಲ್ಪ ಬಾಡಿಸ್ಕೋಬೇಕು ಅದು. ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ಸಣ್ಣ ಉರಿಯಲ್ಲಿ ಬೇಯಿದೆಯದು. ಇದೆಲ್ಲ ತರಕಾರಿ ಬೇಗ ಬೇಯೋದಾದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ. ಈ ಕಾಳನ್ನ ನಾನು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಎಳೆಕಾಳಾದರೆ ಒಗ್ಗರಣೆನಲ್ಲೇ ಬೇಯುತ್ತೆ, ಅಥವಾ ಹಿಡ್ಕಿದ್ರೆ ಅದು ಕೂಡ ಒಗ್ಗರಣೆಯಲ್ಲಿ ಬೇಯುತ್ತೆ. ಹಸಿ ಬಟಾಣಿ ಆದರೂ ಕೂಡ ಒಗ್ಗರಣೆಯಲ್ಲಿ ಬೇಯುತ್ತೆ. ಇದನ್ನು ನಾನು ಸ್ವಲ್ಪ ಮೊದಲು ಬೇಯಿಸಿಟ್ಕೊಂಡಿದ್ದೀನಿ ಅಷ್ಟೆ. ಹೂಕೋಸು ಅಷ್ಟೆ, ಬಿಸಿ ನೀರಿಗೆ ಹಾಕಿ ಚೂರು ಉಪ್ಪು ಅರಿಶಿನ ಹಾಕಿಬಿಟ್ಟು ಕ್ಲೀನ್ ಮಾಡ್ಕೊಂಡು ಹಾಕ್ಬೇಕಾಗತ್ತೆ. ಅದೆಲ್ಲ ಮಾಡ್ಕೊಂಡಿದ್ದೀನಿ. ಇವಾಗ ಮುಚ್ಚಿಡ್ತೀನಿ. ಇವಾಗ ಅರ್ಧ ಬೆಂದಿದೆ ತರಕಾರಿ. ಇವಾಗ ನೀರು ಹಾಕೋಣ. 1 ಕಪ್ ರವೆ ತೊಗೊಂಡಿದ್ದೀನಿ. 2 ಕಪ್ ನೀರು ಹಾಕೋದು. ಇವಾಗ ಇಷ್ಟೊಂದು ತರಕಾರಿ ಇರೋದ್ರಿಂದ ಜಸ್ಟ್ ಒಂದು ಸ್ವಲ್ಪ ಜಾಸ್ತಿ ಒಗ್ಗರಣೆನೆಲ್ಲ ಬೆಂದಿರುತ್ತೆ. ಇವಾಗ ನಿಮಗೆ ಬೇಗ ಆಗಬೇಕು ಅನ್ನೋ ಹಾಗಿದ್ರೆ ರವೆ ಹುರಿಯುವಾಗಲೇ ಇನ್ನೊಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೊಂಡು
ಒಗ್ಗರಣೆಗೆ ಹಾಕ್ತಾ ಹಾಕ್ತಾ ಆಮೇಲೆ ಹಾಗೆ ಬಿಸಿನೀರು ಸೇರಿಸ್ಬಿಟ್ರಂತೂ ಬೇಗ ಆಗುತ್ತೆ. ಇವಾಗ ಸ್ವಲ್ಪ ಅರಶಿನ ಪುಡಿ ಹಾಕೋಬೇಕು, ಕುದಿತಾ ಇದೆ. ಒಂದು ಸ್ವಲ್ಪ ಒಂದು ಕಾಲು ಚಮಚ ಅಷ್ಟು ಗರಂ ಮಸಾಲೆ ಪೌಡ್ರು. ಈ ಗರಂ ಮಸಾಲೆ ಪೌಡ್ರ್ ಬಗ್ಗೆ ನಾನು ಮೊದಲೇ ಆ ಲಿಂಕ್ ನೋಡಿದರೆ ನಿಮ್ಗೆ ಗೊತ್ತಾಗತ್ತೆ, ನಾವು ಮನೆಯಲ್ಲೇ ರೆಡಿ ಮಾಡಿದ ಪೌಡ್ರ್ ಇದು. ಸ್ವಲ್ಪ ಹಾಕಬೇಕಷ್ಟೇ, ತುಂಬ ಘಾಟ್ ಬರಬಾರ್ದು. ಜಸ್ಟ್ ಹಾಕಿದಾಗ ತುಂಬ ಒಳ್ಳೆ ಅರೋಮಾ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ರವೆ ಹಾಕೋಣ. ಇದನ್ನು ರವೆ ಹಾಕಿಬಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕು, ತುಂಬ ಚೆನ್ನಾಗಿ ಬೇಯುತ್ತೆ. ತೆಂಗಿನಕಾಯಿ ತುರಿ ಹಾಕೋಣ. ಇವಾಗ ಆಗಿದೆ, ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೋಬೇಕು. ನಿಂಬೆಹಣ್ಣು ಮಾತ್ರ ಆಫ್ ಮಾಡಿಕೊಂಡು ಹಿಂಡಬೇಕು, ಇಲ್ಲ ಅಂದರೆ ಸ್ವಲ್ಪ ಕಹಿ ಬಂದ್ಬಿಡುತ್ತೆ. ಅದನ್ನು ಬಿಸಿ ಮಾಡಿದ್ರೆ ಮಿಕ್ಸ್ ಮಾಡಿಕೊಂಡು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ಸರ್ವಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ, ಸ್ವಲ್ಪ ಕಾಯಿ ತುರಿ. ಇವಾಗ ರೆಡಿಯಾಗಿದೆ ನೋಡಿ ರುಚಿ ರುಚಿಯಾದ ಮಸಾಲೆ ಉಪ್ಪಿಟ್ಟು. ತಿಂದು ನೋಡಿ ಹೇಗಿದೆ ಅಂತ ಹೇಳಿ.